ನಮಸ್ಕಾರ ಸ್ನೇಹಿತರೆ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿವಿ. ಏನು ವಿಚಾರ ಅಂದ್ರೆ, ಇಲ್ಲಿ ಏನೋ ಏನೇನೋ ಕಾಣ್ತಾ ಇದೆ ಒಂಥರ ಅಂತಂದ್ರೆ, ಏನಿಲ್ಲ, ಸಿಂಪಲ್. ಇಲ್ಲಿ ನನ್ನ ಹತ್ರ ಕೆಟಲ್ ಇದೆ. ಇದು ಪ್ರೀತಿ ಬ್ರ್ಯಾಂಡ್ ಕೆಟಲ್ ನನ್ನ ಹತ್ರ ಇರೋದು. ಸೊ ಈ ಕೆಟಲ್ನ ಬಳಸಿ ಸಿಂಪಲ್ ಆಗಿ ಅಡಿಗೆ ಮಾಡೋದು ಹೇಗೆ ಅದರ ಬಗ್ಗೆ. ಈಗ ಏನಂತಂದ್ರೆ ನೋಡಿ, ನನ್ನ ಹತ್ರ ತುಂಬಾ ಸಣ್ಣದಾಗಿ ಕಟ್ ಮಾಡಿರೋಂತ ಆಲೂಗಡ್ಡೆ ಇದೆ. ಬಹಳ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೀನಿ ಆಲೂಗಡ್ಡೆನ. ಮತ್ತೆ ಆನಿಯನ್ ಫುಲ್ ನೀಟ್ಲಿ ಚಾಪ್ಡ್, ತುಂಬಾ ಸಣ್ಣ, ಜೊತೆಗೆ ನೀರಲ್ಲಿ ತೊಳೆದು ಅದನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಅದ್ರಲ್ಲಿ ಒಂಥರ ನೊರೆ ನೊರೆ ಬರುತ್ತೆ, ಅದೆಲ್ಲ ತೆಗ್ದಿರೋಂತ ಈ ಸೋಯಾ ಅದು ಚಂಕ್ಸ್ ಏನಿದೆ ಅದು. ಮತ್ತೆ ಇಲ್ಲಿ ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಇದು ಪಾಲಕ್, ಪಾಲಕ್ ಸೊಪ್ಪನ್ನ. ಇದನ್ನು ಕೂಡ ಕೀಮಾ ರೀತಿಯಲ್ಲಿ ಕಟ್ ಮಾಡಿಕೊಂಡು ಫುಲ್ ಫೈನ್ಲಿ ಚಾಪ್ಡ್ ಇದು. ಇದನ್ನ ಬಳಸಿ ಈಗ ಕೆಲವೊಂದು ಐಟಮ್ ಹಾಕಿ ನಾನು ಬಾಯ್ಲ್ ಮಾಡಿ ಹೇಗೆ ಒಂದು ಅಡಿಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ, ಬನ್ನಿ. ಮೊದಲಿಗೆ ಕೆಟಲ್ನಲ್ಲಿ ಸ್ವಲ್ಪ ನೀರಾಕಿ ಬಾಯ್ಲ್ ಮಾಡ್ಕೋಬೇಕು. ಈಗ ಕುದೀತಾ ಇರೋ ನೀರಿಗೆ ಕೆಲವೊಂದು ಐಟಮ್ಗಳನ್ನ ಹಾಕ್ಕೋಬೇಕು. ಸ್ವಲ್ಪನೇ ಸ್ವಲ್ಪ ಶುಂಠಿ, ಎರಡೇ ಎರಡು ಲವಂಗ, ಹಾಕಿ ತಿರ್ಗಾ ಮುಚ್ಚಬೇಕು. ಸ್ವಲ್ಪ ಚಕ್ಕೆ, ಜಾಸ್ತಿ ಹಾಕಬಾರ್ದು. ಫ್ಲೇಮ್ನ ಈಗ ಕಮ್ಮಿ ಇಟ್ಕೊಳ್ಳೋಣ ಟೆಂಪ್ರೇಚರ್. ಒಂದು ಏಳು ಕಾಳು ಮೆಣಸು, ಒಂಚೂರು ಸಾಸಿವೆ. ಏನಪ್ಪ ಇದಕ್ಕೂ ಸಾಸಿವೆ ಹಾಕ್ತಾರೆ ಅಂತ ಅನ್ಕೋಬೋದು, ಒಂಥರ ಫ್ಲೇವರ್ ಆ ಎಣ್ಣೆ ಬಿಡುತ್ತೆ ಅದು. ಮತ್ತು ಸ್ವಲ್ಪ ಜೀರಿಗೆ, ಇಂಗು ಏನಿದೆ ತುಂಬ ಸಣ್ಣ ಸಣ್ಣ ಪುಟ್ಟ ಪೀಸು ಇಲ್ಲಿ ಕಾಣ್ತಾ ಇದೆ ನೋಡಿ, ಎರಡು ಕಾಳು ಇಂಗು. ಇಂಗು ಅಂದರೆ ಅಸೋಫೆಡಿಟಾ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಈಗ ಒಂದೆರಡು ಚಿಟಿಕೆ ಅರ್ಶಿನ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ಈರುಳ್ಳಿ ಏನು ಕಟ್ ಮಾಡಿರೋದಿತ್ತು, ಈರುಳ್ಳಿ. ಈರುಳ್ಳಿನ ಹಾಕಾಗಿ ಸ್ವಲ್ಪ ತಾದ್ಮೇಲೆ ನೋಡಿದ್ರೆ ನೀರು ಕಡಿಮೆ ಇದೆ. ಸೊ ಹಾಗಾಗಿ ಪ್ಲಗ್ಗೆಲ್ಲ ಡಿಸ್ಕನೆಕ್ಟ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಳ್ಳುವಾಗ ಹುಷಾರಾಗಿರಬೇಕು, ಸ್ಟೀಲ್ ಬಾಟ್ಲ್ ಏನಾದರೂ ಯೂಸ್ ಮಾಡಿದ್ರೆ ಕರೆಂಟ್ ಹೊಡೆಯುತ್ತೆ ಇದು. ಹಾಗಾಗಿ ತಾವು ಎಲ್ಲ ಆಫ್ ಮಾಡಿ ಆಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಆಫ್ ಮಾಡಿ ಪ್ಲಗ್ಗು ಕೂಡ ತೆಗಿಬೇಕು. ಇವಾಗ ನೀರು ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಆಲೂಗಡ್ಡೆ ಬೇಯಿಸೋದಕ್ಕೆ ಬೇಕು. ಹಾಗಾಗಿ ಈಗ ಆಲೂಗಡ್ಡೆ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಹಾಕ್ತಾ ಇದ್ದಂಗೆ ಇಮಿಡಿಯೇಟಾಗಿ ಅದರ ಹಿಂದೆಗಡೆನೆ ನಾವು ಏನು ಈ ಸೋಯಾ ಏನಿತ್ತು ತೊಳೆದು ವಾಶ್ ಮಾಡಿ ಎಲ್ಲ ಇಟ್ಕೊಂಡಿರೋದು ಈ ಸೋಯಾ ಹಾಕ್ಕೊಳ್ಳೋಣ, ಸೋಯಾ ಚಂಕ್ಸ್. ಯಾಕಂದರೆ ಎರಡು ಒಟ್ಟಿಗೆ ಬೇಯಬೇಕು, ಆವಾಗ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಮತ್ತು ನೀರು ಎಷ್ಟು ಬೇಕು ಏನು ಅದರ ಅಳತೆ ಕೂಡ ಗೊತ್ತಾಗತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ನೀರು ಹಾಕುವಾಗ ಪ್ಲಗ್ಗೆಲ್ಲ ಆಫ್ ಮಾಡಿ ಪ್ಲಗ್ ತೆಗ್ದು ಪಾಯಿಂಟಿಂದ ತೆಗೆದಾದಮೇಲೆ, ಬರೀ ಆಫ್ ಮಾಡೋದಲ್ಲ ತೆಗೆದಾದಮೇಲೆ ನೀರು ಹಾಕ್ಕೋಬೇಕು. ಈಗ ಈ ಸೋಯಾ ಏನಿದೆ ಒಂದು ಲೆವೆಲ್ಗೆ ಬೆಂದಮೇಲೆ ನೊರೆ ನೊರೆ ಬರುತ್ತೆ, ಆವಾಗ ಪ್ಲೇಟ್ ತಕ್ಕೋಬೇಕು ನಾವು. ಇಲ್ಲಾಂತಂದರೆ ಕೆಟಲ್ ಎಲೆಕ್ಟ್ರಿಕ್ ಆಗಿರೋದ್ರಿಂದ ಆಚೆ ಎಲ್ಲ ಚೆಲ್ಲಿ ಕಷ್ಟ ಆಗತ್ತೆ. ಸೊ ಈಗ ಒಂದು ಲೆವೆಲ್ಗೆ ಬೆಂದಿದೆ ಸೋಯಾ ಚಂಕ್ಸು. ಈಗ ಪಾಲಕ್ ಸೊಪ್ಪೇನಿದೆ ಕೀಮಾ ಮಾಡ್ಕೊಂಡಿರೋದು ಅದನ್ನು ಹಾಕೋಣ. ಸೊ ದಟ್ ಇದು ಟೆಂಪ್ರೇಚರ್ ಕೂಡ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ಬೇಯುತ್ತೆ. ಸೊಪ್ಪು ಯಾಕೆ ಆಲ್ಮೋಸ್ಟ್ ಲಾಸ್ಟಲ್ಲಿ ಹಾಕಿದ್ದೀನಿ ಅಂದರೆ ಸೊಪ್ಪು ಜಲ್ದಿ ಬೇಯುತ್ತೆ. ಸೊ ಹಾಗಾಗಿ ಅಷ್ಟು ಫಾಸ್ಟಾಗಿ ಹಾಕೋದೇನಿಲ್ಲ. ಇದು ಕೆಟಲಲ್ಲಿ ಈ ಥರ ವುಡ್ಡನ್ ಸೌಟ್ ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಇದನ್ನು ಈ ರೀತಿ ಮಿಕ್ಸ್ ಮಾಡಿ ತಿರ್ಗಾ ಮುಚ್ಚಿ ಇಡ್ಬೋದು ಸ್ವಲ್ಪ ಹೊತ್ತು. ನೀರು ಕಡಿಮೆ ಅಂತ ಅನಿಸಿದ್ರೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು, ಇಲ್ಲ ಟೆಂಪ್ರೇಚರ್ ಕಮ್ಮಿ ಇಟ್ಟರೆ ಇಷ್ಟೇ ನೀರಿಗೆ ಒಳ್ಳೆಯದು. ಸ್ವಲ್ಪನೇ ಸ್ವಲ್ಪ ಧನಿಯಾ ಪೌಡ್ರ್ ಇದೆ ಒಂದು ಅರ್ಧ ಚಮಚ ಅಷ್ಟು, ಅದು ಹಾಕ್ಕೊಳ್ಳೋಣ. ಜಾಸ್ತಿ ಬೇಡ, ಯಾಕಂತಂದರೆ ಹೀಟ್ ಆಗುತ್ತೆ ಮತ್ತು ಖಾರ ಕೂಡ ಆಗೋ ಸಾಧ್ಯತೆ ಇದೆ. ಕೊತ್ತಂಬರಿ ಹಾಕಿಲ್ಲ ಹಾಗಾಗಿ ಇದನ್ನು
ಬಳಸೋದ್ರಿಂದ ಒಂಥರ ಟೇಸ್ಟ್ ಬರುತ್ತೆ. ಟೆಂಪ್ರೇಚರ್ ಫುಲ್ ಕಡಿಮೆ ಮಾಡ್ಕೋಬೇಕು. ಟೆಂಪ್ರೇಚರ್ ಫುಲ್ ಕಡಿಮೆ ಆಗಿದ್ದ ನಂತರ ನೋಡಿ ಈಗ ಒಳಗಡೆ ಕಾಣ್ತಾ ಇದೆ ಬಾಯ್ಲ್ ಆಗ್ತಾ ಇರೋದು. ಸೊ ಈಗ ಅದನ್ನು ತೆಗ್ದು ನಾವೇನಿದೆ ಒಂದು ಕಾಲು ಚಮಚ ಉಪ್ಪು ಹಾಕ್ಕೊಳ್ಳೋಣ. ಈಗ ನನ್ನ ಹತ್ರ ಇಲ್ಲಿ ಒಂದು 10 ಗ್ರಾಮ್ ನಾರ್ ಕಪ್ ಸೂಪ್ ಅಂತ ಏನು ಬರುತ್ತೆ, ಈ ಕಪ್ ಸೂಪ್ದು ಪ್ಯಾಕೆಟ್ ಏನಿದೆ ಇದಿದೆ, ಅದನ್ನು ಯೂಸ್ ಮಾಡಿ ಮಾಡಿರೋಂಥದ್ದು ನಾರ್ದು ಸ್ವೀಟ್ ಕಾರ್ನ್ ವೆಜಿಟೇಬಲ್ ಸೂಪು. ಜೊತೆಗೆ ಒಂದು 70 ಗ್ರಾಮ್ ಅಷ್ಟು ಮ್ಯಾಗಿನೋ ಅಥವಾ ಟಾಪ್ ರಾಮೆನ್ ಏನಾದ್ರು ಇರುತ್ತಲ್ಲ ಅದರದ್ದು ಪೌಡ್ರ್ ಸೀಸನಿಂಗ್ ಮಿಕ್ಸು ಎರಡು ಹಾಕಿ ಹಾಫ್ ಕಪ್ಗಿಂತ ಅಂದರೆ ಅರ್ಧ ಲೋಟಕ್ಕಿಂತ ಕಡಿಮೆ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೆಟಲಲ್ಲಿ ಹಾಕೋಕ್ಕೆ ಮುಂಚೆ ಮತ್ತೆ ಪ್ಲಗ್ಗೆಲ್ಲ ಆಫ್ ಮಾಡಿ ಪ್ಲಗ್ ತೆಗದಿ ಆಮೇಲೆ ಇದನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ ಮಿಕ್ಸ್ ಮಾಡಿದ್ದೀನಿ, ಅರ್ಧ ಲೋಟ ಅಷ್ಟು ಏನಿತ್ತು ಆ ನೀರಲ್ಲಿ ಮಿಕ್ಸ್ ಮಾಡಿರೋಂಥ ನಾರ್ ಸ್ವೀಟ್ ಕಾರ್ನ್ ಕಪ್ ಸೂಪ್ದು ರೆಡಿ ಮಿಕ್ಸ್ ಅದೊಂದು, ಮತ್ತು 70 ಗ್ರಾಮ್ ಮ್ಯಾಗಿ ಪ್ಯಾಕೆಟ್ಗೆ ಬೇಕಾ ಮ್ಯಾಗಿ ಅಥವಾ ಟಾಪ್ ರಾಮೆನ್ಗೆ ಬೇಕಾಗಿರೋ ನಾನು ಟಾಪ್ ರಾಮೆನ್ ಯೂಸ್ ಮಾಡಿದ್ದೀನಿ ಸೀಸನಿಂಗ್ ಮಿಕ್ಸ್, ಅದು ಸೀಸನಿಂಗ್ ಮಿಕ್ಸು ಎರಡು ಮಿಕ್ಸ್ ಮಾಡಿ ಹಾಕಿರೋಂಥದ್ದು ಇಲ್ಲಿ ತಾವು ನೋಡ್ಬೋದು. ಪ್ಲಗ್ಗಿನ ಆನ್ ಮಾಡಿಲ್ಲ, ಈಗ ಆನ್ ಮಾಡ್ತಾ ಇದ್ದೀನಿ. ಇಲ್ಲಿ ವುಡನ್ ಹ್ಯಾಂಡ್ಲಲ್ಲಿ ಇದು ಮಾಡ್ತಾ ಇದ್ದೀನಿ ನೋಡಿ, ಇಲ್ಲಿ ಕಾರ್ನ್ಸ್ ಎಲ್ಲ ಕಾಣ್ತಾ ಇದೆ ಸ್ವೀಟ್ ಕಾರ್ನ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಇದು ಸೂಪ್ ಪೌಡರ್ ಏನು ಹಾಕಿದ್ವಿ, ಸೂಪ್ ಪೌಡರ್ ಹಾಕಿದ್ಮೇಲೆ ಮುಚ್ಚಿಬಿಟ್ಟು ಬಾಯ್ಲ್ ಮಾಡಬಾರ್ದು ಮತ್ತು ಜಾಸ್ತಿ ಹೊತ್ತು ಕೂಡ ಮಾಡ್ಕೋಬಾರ್ದು. ಸ್ವಲ್ಪ ಹೊತ್ತು ಒಂದು 1/2 ನಿಮಿಷ ಮುಚ್ಚಳ ಹಾಕಿದ್ಮೇಲೆ ಮತ್ತು ಇನ್ನೊಂದು ನಿಮಿಷ ಹೀಗೆ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಇದು ಡೈರೆಕ್ಟಾಗಿ ನಾವು ಕೆಟಲಲ್ಲಿ ಮಾಡ್ತಾ ಇರೋದ್ರಿಂದ ತಳ ಹಿಡಿಯುತ್ತೆ, ತಳ ಹಿಡಿದು ಆಮೇಲೆ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗಿ ಆಫ್ ಆಗೋಗುತ್ತೆ. ಹಾಗಾಗಿ ಹಾಗೆ ಇದನ್ನು ಓಪನ್ ಮಾಡಿ ಮಾಡಿದ್ರೂ ಕೂಡ ಏನು ಆರೋಗೋದಿಲ್ಲ, ಬೇಯುತ್ತೆ. ತಾವು ನೋಡ್ಬೋದು ಇಲ್ಲಿ ಕುದೀತಾ ಇದೆ. ಇನ್ನೇನು ಒಂದು 1 ಮಿನಿಟ್ ಅಲ್ಲಿ ಬಿಸಿ ಬಿಸಿಯಾದ ಸೋಯಾ ಹಾಲು ಟ್ವಿಸ್ಟ್ಯಾಟೋ ಸೂಪ್ ರೆಡಿ ಆಗುತ್ತೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಲಾಸ್ಟಲ್ಲಿ ನೋಡಿ ಈಗ ಡಾಬರ್ ಅವರ ಹನಿ ಏನಿದೆ ಈ ಹನಿ ಇದನ್ನು ಸ್ವಲ್ಪ ಇದರಲ್ಲಿ ಹಾಕ್ಕೊಳ್ತೀನಿ. ಯಾಕೆ ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಫ್ಲೇವರ್ ಬರುತ್ತೆ ಮತ್ತು ಹನಿನ ಜಾಸ್ತಿ ಬಾಯ್ಲ್ ಮಾಡ್ಕೋಬಾರ್ದು. ಹಾಗಾಗಿ ಹನಿ ಏನಂತಂದರೆ ಕೋಲ್ಡ್ ನೀರಲ್ಲಿ ಹಾಕಿದ್ರೆ, ಹನಿ ಹಾಕಿದ್ಮೇಲೆ ಇವಾಗ ಮಿಕ್ಸ್ ಮಾಡೋದು ಬೇಡ, ಬೇಕಂದರೆ ಸ್ವಲ್ಪ ಸ್ವಲ್ಪ ಹಿಂಗೆ ಸುಮ್ಮನೆ ಹಿಂಗೆ ಮಾಡ್ಕೋಬೋದು ಅಷ್ಟೆ, ಯಾಕಂದರೆ ಸೌಟಕ್ಕೆ ಜಾಸ್ತಿ ಮೆತ್ಕೋಬಾರ್ದು ಅಂತ ಹೇಳಿ ಅಷ್ಟೆ. ಹನಿ ಬಿಸಿನೀರಲ್ಲಿ ಹಾಕ್ಕೊಂಡು ತಿಂದರೆ ದಪ್ಪ ಆಗ್ತಾರೆ, ದಪ್ಪ ಆಗಲ್ಲ ಸಾರಿ, ಬಿಸಿನೀರಲ್ಲಿ ಹಾಕಿದ್ರೆ ಸಣ್ಣ ಆಗ್ತಾರೆ, ಕೋಲ್ಡ್ ನೀರಲ್ಲಿ ಹಾಕಿದ್ರೆ ದಪ್ಪ ಆಗ್ತಾರೆ. ಸೊ ಈಗ ಪಾಲಕ್ ಸೋಯಾ ಹಾಲು ಟ್ವಿಸ್ಟ್ಯಾಟೋ ಸೂಪ್ ರೆಡಿ. ನೀವು ಇದನ್ನು ಕೂಡ ಮಾಡಿಕೊಂಡು ತಿಂತೀರಾ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.